ಮುಗ್ಗ ಥಳಿಸಿದ್ದಾರೆ. ರಾಬರ್ಟ್ಸ್ ಸೆಪ್ಟೆಂಬರ್ 27ರಂದು ಇಮ್ಯಾನ್ಯುವೆಲ್ ಅನ್ನುವಾತನಿಗೆ ಹಲ್ಲೆಯನ್ನ ಮಾಡಿದ್ದಾರೆ. ಬೈಕ್ ಅಡ್ಡಗಟ್ಟಿ ಮೊಬೈಲ್ ಕಸಿದು ಬೈಕ್ ಹಲ್ಲೆಯನ್ನ ಮಾಡಿದ್ದಾರೆ. ಮೊಬೈಲ್ ಕಸಿದು ಹಿಗ್ಗಾಮುಗ್ಗ ಈ ರಾಬರ್ಸ್ ಥಳಿಸಿದ್ದಾರೆ. ಮೂರು ಜನ ಬೈಕ್ಗಳಲ್ಲಿ ಬಂದು ಅಡ್ಡ ಕಟ್ಟಿದ್ದಾರೆ ದರೋಡೆಕೋರರು. ಸೆಪ್ಟೆಂಬರ್ 27ರಂದು ಈ ಘಟನೆ ನಡೆದು ಇಮ್ಯಾನ್ಯುವಲ್ ಅನ್ನುವಾತನಿಗೆ ಹಲ್ಲೆಯನ್ನ ನಡೆಸಿದ್ದಾರೆ. ಮೊಬೈಲ್ ಕಸ್ಕೊಂಡಿದ್ದಾರೆ. ಫಸ್ಟ್ಗೆ ಬೈಕ್ ಅನ್ನು ಅಡ್ಡಗಟ್ಟುತ್ತಾರೆ, ಬೈಕ್ ಅಲ್ಲಿ ಅಡ್ಡಗಟ್ಟಿದ ನಂತರ ಮೊಬೈಲ್ ಕಸಿದುಕೊಳ್ತಾರೆ, ಹಲ್ಲೆಯನ್ನು ಮಾಡ್ತಾರೆ. ಮೂರು ಜನ ಬೈಕಲ್ಲಿ ಬಂದು ಅಡ್ಡಗಟ್ಟಿದ್ದಾರೆ ಈ ದರೋಡೆಕೋರರು. ಮೊಬೈಲ್ ಕಸಿದು ಫೋನ್ ಪೇ ಬ್ಯಾಲೆನ್ಸ್ ಚೆಕ್ ಮಾಡಿದ್ರು, ಹಣ ಇಲ್ಲದಿದ್ದಾಗ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಎಟಿಎಂಗೆ ಕರೆದೊಯ್ದು 2000 ಹಣವನ್ನು ಡ್ರಾ ಮಾಡಿಸಿದ್ರು. ದರೋಡೆ ಮಾಡಿದಂತಹ ಓರ್ವನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಇಬ್ಬರು ಎಸ್ಕೇಪ್ ಆಗಿದ್ದಾರೆ. ಆ ಮತ್ತಿಬ್ಬರು ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇಮ್ಯಾನ್ಯುವಲ್ ಅನ್ನುವಾತವರನ್ನ ಮೂರು ಜನ ಬಂದು ದರೋಡೆಕೋರರು ಬಂದು ಬೈಕ್ ಅನ್ನ ಅಡ್ಡಗಟ್ಟಿ ಅವರ ಫೋನ್ ಅನ್ನ ಕಸಿದುಕೊಂಡು ಫೋನ್ ಪೇ ಬ್ಯಾಲೆನ್ಸ್ ಚೆಕ್ ಮಾಡಿ ಹಣ ಇಲ್ಲದಿದ್ದಾಗ ಹಣ ಕೊಡು ಅಂತ ಹೇಳಿ 2000 ರೂಪಾಯಿನ ಹಾಕಿಸಿಕೊಂಡು ಆ ನಂತರ ಹಲ್ಲೆಯನ್ನ ಮಾಡಿದ್ದಾರೆ. ಇದೇ ಕಾರಣಕ್ಕಾಗಿ ಈಗ ಎಫ್ಐಆರ್ ದಾಖಲಾಗಿದೆ. ಆದ್ರೆ ಅದರಲ್ಲಿ ಒಬ್ಬನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು, ಇನ್ನಿಬ್ಬರಿಗಾಗಿ ಹುಡುಕಾಟ ಮಾಡ್ತಿದ್ದಾರೆ. ಹಲ್ಲೆಗೊಳಗಾದ ವ್ಯಕ್ತಿ ಸಿಕ್ಕಿಬಿದ್ದ ಆರೋಪಿ ಸಂತೋಷ್ಗೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಹೆಬ್ಬಗೋಡಿ ಠಾಣೆಯಲ್ಲಿ ಹಿಗ್ಗಾಮುಗ್ಗ ಥಳಿತ ಕೂಡ ಆಗಿದೆ. ಪೊಲೀಸರು ಟ್ರೀಟ್ಮೆಂಟ್ ಮಾಡ್ತಾ ಇರುವಂತಹ ವಿಡಿಯೋ ವೈರಲ್ ಆಗಿದೆ. ಸಿಕ್ಕಿಬಿದ್ದ ಆರೋಪಿ ಸಂತೋಷ್ಗೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ ಪೊಲೀಸರು. ಯಾವಾಗ ಈ ಒಬ್ಬ ಆರೋಪಿ ಸಿಕ್ಕಿ ಬೀಳ್ತಾನಲ್ವ ಸಂತೋಷ್, ಆ ಒಂದು ಆರೋಪಿಗೂ ಕೂಡ ಈಗ ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಹೆಬ್ಬಗೋಡಿ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿತ್ತು. ಇಮ್ಯಾನ್ಯುವಲ್ ಅನ್ನುವರು ಪೊಲೀಸರಿಯಲ್ಲಿ ದಾಖಲೆ ಅಂದ್ರೆ ಈ ಕೇಸನ್ನು ದಾಖಲಿಸಿದ್ರು. ಸೊ ಈ ಸಂದರ್ಭದಲ್ಲಿ ಪೊಲೀಸರು ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಇರುತ್ತೆ ಪೊಲೀಸರು ಟ್ರೀಟ್ಮೆಂಟ್ ಅನ್ನೋದು ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಗೊತ್ತಿದೆ. ಆ ವಿಡಿಯೋ ಕೂಡ ಈಗ ವೈರಲ್ ಆಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಯಾವಾಗ ನಡೆದಿರುವಂತಹ ಘಟನೆ, ಹಾಗೇನೆ ಇಬ್ಬರಿಗಾಗಿ ಯಾವ ರೀತಿ ಹುಡುಕಾಟ ನಡೆದಿದೆ, ಈತ ಈ ವಿಚಾರಣೆಯ ಸಂದರ್ಭದಲ್ಲಿ ಏನ್ ಬಾಯ್ ಬಿಟ್ಟಿದ್ದಾನೆ? ನವಿತಾ, ಮಂತ್ರಕ್ಕೆ ಮಾವಿನಕಾಯಿ ಬೀಳೋದಿಲ್ಲ ಅಂತ ಎಲ್ರು ಗೊತ್ತಿರೋಂತ ವಿಚಾರಣೆ. ಈಗೇನು ಆರೋಪಿಗೆ ಪೊಲೀಸರು ಹಿಗ್ಗಾಮುಗ್ಗ ಥಳಿಸ್ತಾ ಇದಾರೆ, ಇವನು ಎಬಿಷಿಯಲ್ ಅಫೆಂಡರ್ಸ್ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಇವನ್ ವೃತ್ತಿನೇ ರಾಬರಿ ಮಾಡುವಂತದ್ದು. ಯಾರೇ ಎಸ್ಪೆಷಲಿ ರಾತ್ರಿ ವೇಳೆಯಲ್ಲಿ ಒಬ್ಬಂಟಿಯಾಗಿ ಯಾರು ಹೋಗ್ತಾರೆ, ಮಹಿಳೆಯರು ಇರ್ಬೋದು, ವೃದ್ಧರು ಇರ್ಬೋದು, ಪುರುಷರು ಇರ್ಬೋದು, ಯಾರಿದ್ರು ಕೂಡ ಅವ್ನು ಬಿಡೋದಿಲ್ಲ. ಮತ್ತೆ ಅವ್ರದ್ದು ತಂಡ ಇದೆ. ಸೊ ಅವ್ರು ರಾತ್ರಿ ವೇಳೆಯಲ್ಲಿ ಯಾರು ಒಬ್ಬಂಟಿಗೆ ಹೋಗ್ತಾರೆ, ಸೊ ಅವರನ್ನ ಅಟ್ಯಾಕ್ ಮಾಡುವಂತದ್ದು, ಮಾರಕಾಸ್ತ್ರಗಳಿಂದ ಎದುರಿಸುವಂತದ್ದು, ಅವ್ರ ಬಳಿ ಹಣ ಇರುತ್ತಾ, ಪರ್ಸ್ ಇರುತ್ತಾ, ಮೊಬೈಲ್ ಇರುತ್ತೆ, ಎಲ್ಲವನ್ನ ಕಸ್ಕೊಳ್ತಾರೆ. ಜೊತೆಗೆ ಇವರು ವಿಶೇಷ ಏನು ಅಂತಂದ್ರೆ, ಎಟಿಎಂ ಕಾರ್ಡ್ ಇದ್ದು ಎಟಿಎಂ ಬಳಿ ಕತ್ಕೊಂಡು ಹೋಗೋದು, ಅವ್ರು ಚೆನ್ನಾಗಿ ಹೊಡೆಯೋದು, ಅವ್ರ ಎಟಿಎಂ ಇಂದ ಹಣ ಡ್ರಾ ಮಾಡಿಸ್ಕೊಳ್ಳುವಂಥದ್ದು. ಇದೇ ರೀತಿ ಕಳೆದ ಸೋಮವಾರ ರಾತ್ರಿ ಇಮ್ಯಾನ್ಯುವಲ್ ಅನ್ನುವಂಥವನು ಬೆಂಗಳೂರಿಂದ ಹೊಸೂರು ಕಡೆ ಬರ್ತಾ ಇರ್ತಾನೆ. ಎಲೆಕ್ಟ್ರಾನ್ ಸಿಟಿ ಸಮೀಪ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶ ಬಳಿ ಬರ್ಬೇಕಾದ ಇವ್ರು ಅಡ್ಡಗಾಡ್ತಾರೆ. ಮೂರು ಜನ ಸಂತೋಷ್ ಮತ್ತು ಇತರರು ಅಡ್ಡಗಟ್ಟಿ ಅವನನ್ನ ಮಾರಕಾಸ್ತ್ರಗಳಿಂದ ಎದುರಿಸಿ ಅವನ ಹತ್ರ ಇರ್ತಕ್ಕಂಥ 2000 ಹಣ ಮತ್ತೆ ಪರ್ಸ್ ಎಲ್ಲ ಕಿತ್ಕೋತಾರೆ. ಪರ್ಸ್ ಅಲ್ಲಿ ಎಟಿಎಂ ಕಾರ್ಡ್ ಇರುತ್ತೆ. ಮೊದಲು ಎಟಿಎಂ ಸಮೀಪದ ಎಟಿಎಂ ಬಳಿ ಕರ್ಕೊಂಡು ಹೋಗಿ ಹಣವನ್ನ ಚೆಕ್ ಮಾಡ್ತಾರೆ. ಸೊ ಅವನ ಅಕೌಂಟ್ ಅಲ್ಲಿ ಹಣ ಇರೋದಿಲ್ಲ. ಅವಾಗ ಇವರಿಗೆ ಕೋಪ ಬರ್ತದೆ. ಕೋಪ ಬಂದ ಅವ್ನು ಚೆನ್ನಾಗಿ ಕಳಿಸ್ತಾರೆ, ಹಿಗ್ಗಾಮುಗ್ಗ ಕಳಿಸ್ತಾರೆ. ಜೊತೆಗೆ ತನ್ನ ಸ್ನೇಹಿತರಿಗೆ ಸಂಬಂಧಿಕ ಯಾರಿಗಾದ್ರು ಫೋನ್ ಮಾಡಿ ಫೋನ್ ಪೇ ಮೂಲಕ ಅಮೌಂಟ್ ಟ್ರಾನ್ಸ್ಫರ್ ಮಾಡು ಅಂತೇಳಿ ಒಂದು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ಪೊಲೀಸರ ಕಣ್ಣಿಗೆ ಬೀಳ್ತಾರೆ. ಅವಾಗ ಚೇಸ್ ಮಾಡುವ ಸಂದರ್ಭದಲ್ಲಿ ಸಂತೋಷ್ ಮಾತ್ರ ಸಿಕ್ಕಿಬಿಡ್ತಾನೆ. ಇನ್ನು ಉಳಿದಂತ ಇಬ್ಬರು ಕೂಡ ಪರಾರಿ ಆಗಿರುವಂತದ್ದು. ಈಗ ಪೊಲೀಸರು ಸಿಕ್ಕಿಬಿದ್ದಂತ ಸಂತೋಷನ ಬಾಯಿ ಬಿಡಿಸ್ಲಿಕ್ಕೆ ಪೊಲೀಸ್ ಠಾಣೆಯಲ್ಲಿ ಹಿಗ್ಗಾಮುಗ್ಗ ತಿಳಿಸಿದ್ದಾರೆ. ಇಷ್ಟಾದ್ರೂ ಕೂಡ ಅವ್ನು ಯಾವ್ದೇ ರೀತಿ ಮಾಹಿತಿ ನೀಡ್ತಾ ಇಲ್ಲ ಅಂತ ಹೇಳಲಾಗ್ತದೆ. ಹಿಂದೆ ಯಾವ್ದೋ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ? ಈ ಒಂದು ಪ್ರಕರಣ ಅಥವಾ ಬೇರೆ ಈ ಹಿಂದೆ ಏನಾದ್ರೂ ಅನೇಕ ಪ್ರಕರಣ ದಾಖಲಾಗಿತ್ತ ಇವರ ವಿರುದ್ಧ, ಏನಾದ್ರೂ ಇದೆಯಾ ಇನ್ಫಾರ್ಮೇಶನ್ ಇದ್ರ ಬಗ್ಗೆ? ನವಿತಾ, ಸ್ಥಳೀಯ ಈಗ ಸದ್ಯದ ಮಾಹಿತಿ ಪ್ರಕಾರ ಪೊಲೀಸರು ಹೇಳುವಂತದ್ದು, ಆನೇಕಲ್ ತಾಲೂಕಿನ ಬಹುತೇಕ ಠಾಣಾ ವ್ಯಾಪ್ತಿಯಲ್ಲಿ ಇವನು ಇಂತಹ ಕೃತ್ಯಗಳನ್ನು ನಡೆಸಿದ್ದಾನೆ ಅಂತ ಹೇಳಲಾಗ್ತದೆ. ಆದ್ರೆ ಇವನು ಯಾವುದೇ ಕಾರಣಕ್ಕೂ ಬಾಯಿ ಬಿಡುತ್ತಿಲ್ಲ. ಉಳಿದ ಇಬ್ಬರಿಗಾಗಿ ಶೋಧ, ಒಂದು ವಿಶೇಷ ತಂಡ ಆನೇಕಲ್ ಸಬ್ ಡಿವಿಷನ್ ಪೊಲೀಸರು ಒಂದು ತಂಡ ರಚನೆ ಮಾಡಿದ್ದಾರೆ, ಅವರಿಗಾಗಿ ಹುಡುಕಾಟ ನಡೆಸಲಾಗ್ತದೆ. ಇಷ್ಟೆಲ್ಲ ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಯಾವುದೇ ಒಂದು ಮಾಹಿತಿ ಕೊಡ್ತಿಲ್ಲ. ನಾನು ಇದೇ ಮೊದಲ ಪ್ರಕರಣ ನಾನು ಅಟೆಂಡ್ ಮಾಡಿರುವಂತದ್ದು, ಇದೇ ಮೊದಲ ರಾಬರಿ ಅಂತ ಹೇಳ್ತಾ ಇದ್ದಾನೆ ಹೇಳಿ ಪೊಲೀಸ್ ಹೇಳುವಂತದ್ದು. ಬೇರೆ ಯಾರು ಒಬ್ಬ ಸಾಮಾನ್ಯ ವ್ಯಕ್ತಿ ಆ ರೀತಿ ಹೊಡೆದ್ರೆ ಎಲ್ಲ ಬಾಯಿ ಬಿಟ್ಬಿಡ್ತಾರೆ. ಆದ್ರೆ ಇವನು ಎಬಿಷಿಯಲ್ ಅಫೆಂಡರ್ ಅಂತಂದ್ರೆ ಇವನು ವೃತ್ತಿನೇ ರಾಬರಿ ಆಗಿರೋದ್ರಿಂದ ಅವ್ನು ಯಾವುದೇ ರೀತಿ ಮಾಹಿತಿ ಬಿಟ್ಕೊಡೋದಿಲ್ಲ. ಹಾಗಾಗಿ ನಾವು ಈ ರೀತಿ ಒಂದು ಟ್ರೀಟ್ಮೆಂಟ್ ಕೊಡಬೇಕಾಯ್ತು ಅನ್ನೋದನ್ನ ಪೊಲೀಸ್ ಹೇಳುವಂತದ್ದು.
ಒಂದ್ ಕಡೆ ಹಲ್ಲೆಗೊಳಗಾದ ವ್ಯಕ್ತಿ ಏನ್ ನೋಡ್ತಾ ಇದೀರಿ, ಇನ್ನೊಂದ್ ಕಡೆ FIR ನೋಡ್ತಾ ಇದೀರಿ, ಮತ್ತೊಂದ್ ಕಡೆ ಆರೋಪಿಗಳ ವಿರುದ್ಧ ಏನ್ FIR ಆಗಿದೆ, ಅದರ ಕಡೆ ಮತ್ತೊಂದ್ ಕಡೆ ಈಗ ವಿಡಿಯೋ ನೀವು ನೋಡ್ತಾ ಇದೀರಲ್ಲ, ಅದು ಪೊಲೀಸರ ಟ್ರೀಟ್ಮೆಂಟ್ ಹೇಗಿರುತ್ತೆ ಅಂತ ಹೇಳಿ. ಆದ್ರೆ ಆತ ವೃತ್ತಿಪರ ಕಳ್ಳ ಆಗಿರೋದ್ರಿಂದ, ದರೋಡೆಕೋರ ಆಗಿರೋದ್ರಿಂದ ಎಷ್ಟೇ ಆತನ ಬಾಯಿ ಬಿಡಿಸೋದಕ್ಕೆ ಅಂತ ಟ್ರೀಟ್ಮೆಂಟ್ ಕೊಟ್ಟರು ಕೂಡ, ಆತ ಇನ್ನಿಬ್ಬರ ಬಗ್ಗೆ ಆಗಿರ್ಬೋದು ಅಥವಾ ಈ ಹಿಂದೆ ಏನಾದ್ರು ಕೃತ್ಯ ಮಾಡಿದ್ನ, ಏನಾಯಿತು ಅನ್ನೋದ್ರ ಬಗ್ಗೆ ಬಾಯಿ ಬಿಡ್ತಾ ಇಲ್ಲ. ಹೆಬ್ಬಗೋಡಿ ಠಾಣೆಯಲ್ಲಿ ಆರೋಪಿಗೆ ಥಳಿಸಲಾಗ್ತಾ ಇದೆ, ಆ ಒಂದು ಥಳಿಸುವಂತಹ ವಿಡಿಯೋ ಇದೆ. ಆದ್ರೆ ಆತ ಪೊಲೀಸರು ಹೇಳುವ ಪ್ರಕಾರ ಎಷ್ಟೇ ನಾವು ಟ್ರೀಟ್ಮೆಂಟ್ ಕೊಟ್ಟರು, ಆತನ ವಿಚಾರಣೆ ಮಾಡಿದ್ರು, ಎಷ್ಟೇ ಹೇಳಿದ್ರು ಕೂಡ ಇದರ ಬಗ್ಗೆ ಬಾಯಿ ಬಿಡ್ತಿಲ್ಲ ಆತ ಅನ್ನೋದನ್ನ ಪೊಲೀಸರು ಸ್ಪಷ್ಟ ಕೊಡ್ತಾರೆ.